ತೇರದಳದಲ್ಲಿ ಉಮಾಶ್ರೀಗೆ ಕೈ ತಪ್ಪಿದ ಟಿಕೆಟ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮೇಕ್ಸ್ ಜೀನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯಾ ಪ್ರಾಪರ್ಟೀಸ್ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಎಸ್ ಇನ್ನು ಬಾಗಲಕೋಟೆ ಜಿಲ್ಲೆಯ ತೇರದಾಳ ವಿಧಾನಸಭಾ ಕ್ಷೇತ್ರ ಮಾಜಿ ಸಚಿವೆ ಉಮಾಶ್ರೀ ಅವರಿಗೆ ಟಿಕೆಟ್ ತಪ್ಪಿದೆ ಕಾಂಗ್ರೆಸ್ ಉಮಾಶ್ರೀ ಅವರಿಗೆ ಟಿಕೆಟ್ ಕೊಟ್ಟಿಲ್ಲ ಸಾಕಷ್ಟು ನಿರೀಕ್ಷೆ ಇತ್ತು ಉಮಾಶ್ರೀ ಅವರಿಗೆ ತೇರದಾಳದಿಂದ ಟಿಕೆಟ್ ಕೊಡುತ್ತೆ ಕೊಡ್ತಾರೆ ಅನ್ನೋ ಒಂದು ಲೆಕ್ಕಾಚಾರದಲ್ಲಿ ಇದ್ರು ಮಹಿಳೆಯರಿಗೆ ಟಿಕೆಟ್ ಕೊಡಬೇಕು ಜೊತೆಗೆ ಉಮಾಶ್ರಿಗೆ ಟಿಕೆಟ್ ಕೊಡಬೇಕು ಅಂತ ಆದ್ರೆ ಕಾಂಗ್ರೆಸ್ನಲ್ಲಿ ಸಾಕಷ್ಟು ಮಂದಿ ಆಕಾಂಕ್ಷಿಗಳಿದ್ರಲ್ಲಿ ಸ್ಥಳೀಯರಿಗೆ ಟಿಕೆಟ್ ಕೊಡಬೇಕು ಅನ್ನೋ ಒಂದು ಒತ್ತಡ ತುಂಬಾ ಇತ್ತು ಕಾಂಗ್ರೆಸ್ನಲ್ಲಿ ಹೀಗಾಗಿ ಉಮಾಶ್ರೀ ಅವರಿಗೆ ಟಿಕೆಟ್ ತಪ್ಪಿದೆ ಈಗ ಕಾಂಗ್ರೆಸ್ನಿಂದ ಸಿದ್ದಪರಾಮಪ್ಪ ಕೊನ್ನೂರು ಅವ್ರಿಗೆ ಟಿಕೆಟ್ ಫೈನಲ್ ಆಗಿದೆ ತೇರದಾಳ ವಿಧಾನಸಭಾ ಕ್ಷೇತ್ರದಿಂದ ಪಿಯಿಂದ ಈಗಾಗಲೇ ಸಿದ್ದು ಸೌದಿ ಹಾಲಿ ಶಾಸಕರು ಅವ್ರಿಗೆ ಟಿಕೆಟ್ ಆಗಿದೆ ಸೊ ತೇರದಾಳ ಬಿ ಜೆ ಪಿ ಕಾಂಗ್ರೆಸ್ ತುಂಬ ನಿರೀಕ್ಷೆ ಇತ್ತು ಉಮಾಶ್ರೀ ಅವ್ರು ಬಂದುಬಿಡ್ತಾರೆ ಉಮಾಶ್ರೀ ಕೊಡ್ತಾರೆ ಅಂತ ಸಾಕಷ್ಟು ವಿರೋಧನೂ ಇತ್ತು ಕಾಂಗ್ರೆಸ್ ಆಕಾಂಕ್ಷಿಗಳಲ್ಲಿ ಇವರು ಸ್ಥಳೀಯರಲ್ಲ ಕೈಗೆ ಸಿಗಲ್ಲ ಕಾಂಕ್ಷಸಿಗೆ ಬರೋಲ್ಲ ಒಂಥರ ಗೆಸ್ಟ್ ಥರ ಬಂದು ಹೋಗ್ತಾರೆ ಬೇಡ ಬೇಡ ಅಂತ ಸೊ ಆಬ್ವಿಯಸ್ಲಿ ಕಾಂಗ್ರೆಸ್ ಒಬ್ಬರು ನಿರ್ಧಾರ ಮಾಡ್ದಂಗೆ ಇದೆ ಗಟ್ಟಿ ನಿರ್ಧಾರ ಯಾಕಂದ್ರೆ ಉಮಾಶ್ರೀ ಸಿದ್ದರಾಮಯ್ಯನವರಿಗೆ ತುಂಬ ಆಪ್ತರು ಫುಲ್ ಒಡೆಸೆ ಕೊಡಿಸ್ತಾರೆ ಟಿಕೆಟು ಅನ್ನೋ ಲೆಕ್ಕಾಚಾರದಲ್ಲಿತ್ತು ಬಟ್ ಲೆಕ್ಕಾಚಾರ ಉಲ್ಟಾಗಿದೆ ಸಿದ್ದಪ್ಪ ರಾಮಪಾಕ್ನೂರಿಗೆ ಅಲ್ಲಿ ಕಾಂಗ್ರೆಸ್ ಟಿಕೆಟ್ ಕೊಟ್ಟಿದೆ ಸೊ ಉಳಿದ ಕಾಂಗ್ರೆಸ್ ಬೇರೆ ಬೇರೆ ಅಲ್ಲಿ ನೇಕಾರ ಸಮುದಾಯ ಟಿಕೆಟ್ ಕೊಡ್ಬೇಕು ಅನ್ನೋ ಕೂಗಿತ್ತು ಸೊ ಈಗ ಒಟ್ಟಾದ್ರೆ ಇವರಿಗೆ ಸಪೋರ್ಟ್ ಮಾಡಬಹುದಾ ಏನಾದರೂ ಉಮಾಶ್ರೀ ಏನು ಮಾಡ್ತಾರೆ ಈಗ ಅಂತ ಉಮಾಶ್ರೀ ಏನ್ ಮಾಡ್ತಾರೆ ಏನಿಲ್ಲ ಸೀರಿಯಲ್ ಮಾಡ್ಕೊಂಡು ಹೋಗ್ತಾರೆ ಟಿಕೆಟ್ ಬಂಡಾಯ ಮಾಡಲ್ಲ ಫುಲ್ ಟೈಮ್ ರಾಜಕಾರಣಿ ಅಲ್ಲ ಸರ್ ನನ್ಗಿದೇ ಬದುಕು ಇದೇ ಜೀವನ ಇದೇ ನಾನು ಬರೋ ಅಂದ್ರೆ ಗುದ್ದಾಡ್ತೀನಿ ನಾನು ಅವರು ಎಲೆಕ್ಷನ್ ಟೈಮ್ ಟೈಮ್ ಅಷ್ಟೇ ಎಲೆಕ್ಷನ್ ಸಿನಿಮಾ ಮಾಡ್ಕೊಂಡು ಸೀರಿಯಲ್ ಮಾಡ್ಕೊಂಡು ಆರಾಮಾಗ ಅವ್ರಿಗೆ ಎರಡು ಉದ್ಯೋಗ ಒಂದು ರಾಜಕಾರಣ ಒಂದು ಸಿನಿಮಾ ಸಿನಿಮಾ ಇನ್ನು ಅವ್ರ ಜನ ಏನ್ ಮಾಡ್ತಾರೆ ಗೊತ್ತಾ ಪೂರ್ಣಾವಧಿ ರಾಜಕಾರಣಿ ಆದ್ರೆ ಓಟ್ ಹಾಕ್ತಾರೆ ಪಾರ್ಟ್ ಗಳಲ್ಲಿ ಪಾಲಿಟಿಕ್ಸ್ ಗೆ ಇನ್ಮೇಲೆ ಜಾಗ ಇಲ್ಲ ಉಮಾಶಿ ಅವ್ರಿಗೆ ಪಕ್ಷ ನಾನೆಲ್ಲ ಹೇಳ್ತಾರದಪ್ಪ ಪಕ್ಷ ಪಕ್ಷ ಅಲ್ಲ ಅವ್ರದೇ ಅವರೇ ಹೇಳ್ತಿದ್ರು ಯಾವುದೇ ಕಾರಣಕ್ಕೂ ಉಮಾಷಿ ಟಿಕೆಟ್ ಕೊಡಬೇಡಿ ಲೋಕಲ್ ಐಟ್ಸ್ ಕೊಡಿ ನಮ್ ಕಷ ಸುಖ ಕೇಳಾರ ಯಾರು ಬೇಡ ಅಂತ ಆದ್ರೆ ಏನೋ ಅವಾಗ ತುಂಬಾ ಇರ್ಲಿ ಹಂಗೆ ಹಂಗೆ ಅಂತ ಏನೋ ಕೊಟ್ಕೊಂಡು ಬಂದಿದ್ರು ಅದಾಗಿತ್ತು ಈಗ ಅವೆಲ್ಲ ಇಲ್ಲ ಸೀನ್ ಇಲ್ಲ ಈ ಕಥೆ ಚೇಂಜು ಈಗ ಅಲ್ಲಿ ಏನ್ ಸ್ಥಳೀಯರು ಏನ್ ಕಾಂಗ್ರೆಸ್ ಇವರು ಕೇಳ್ತಿದ್ರು ಲೋ ಕೊಡಿ ಅಂತ ಹಂಗೆ ಕೊಟ್ಟು ಈಗ ಸಿದ್ದು ಸವದಿ ವರ್ಸಸ್ ಕಾಂಗ್ರೆಸ್ ಇವ್ರ ಕ್ಯಾಂಡಿಡೇಟ್ ವಿರುದ್ಧ ಹಣ ಹಣಿ ಆಗುತ್ತಿದ್ದ ಬಂಡಾಯ ಹೋಯ್ತಾರ ಮೇ ಬಿ ಡೌಟ್ ಕಾಂಗ್ರೆಸ್ ಟಿಕೆಟ್ ತಗೊಂಡಿದ್ರೆ ಕಷ್ಟ ಆಯ್ತು ಬಂಡಾಯ ಹೋಗಿ ಏನ್ ಮಾಡ್ತಾರೆ ಆರಾಮ ಜೆಡೆಸ್ ಕರದ ಹೋಗ್ತಾರ ಅಟ್ಟೆ ಅಪಕಾಶ ಆಗ್ತಾರ ಅಂತ ಇಲ್ಲ ಅವ್ರು ಕರಿಯಲ್ಲ ಹಾ ಅವ್ರೇನ್ ಕರಿಯಕ್ ಹೋಗಲ್ಲಾದ್ರು ಇವ್ರು ಹೋಗಲ್ಲ ಇವ್ರು ಗೊತ್ತು ಗೆಲ್ಲದಾದ್ರು ಹೋಯ್ತಾರ ಸುಮ್ ಸುಮ್ಮ ಎಲ್ ಸಿ ಮಾಡಿ ಮಂತ್ರಿ ಗಿಂತ್ರಿ ಮಾಡ್ತಾರ ನಾ ಅದಿಕಾರಕ್ ಬಂದ್ರೆ ಎಂಎಲ್ ಸಿ ಮಾಡಿ ಕ್ಷೇತ್ರಕ್ಕೆ ಒಂದೊಂದ್ ಆಸೆ ಹುಟ್ಸವ್ರೆ ಅಲ್ಲಿ ಮಂಜುನಾಥ್ ಗೌಡ ತೀರ್ಥಹಳ್ಳಿ ಮದ್ದೂರಲ್ಲಿ ಗುರು ಚರಣ್ ಹಿಂಗ್ ಸಿಕ್ ಸಿಕ್ಕ್ತವ್ರೆಲ್ಲ ಎಮ್ ಎಲ್ ಸಿ ಮಾಡ್ಕೊಬತ್ತೀವಿ ಅಂದವ್ರೆ ನಮ್ಮ ಹತ್ರ ಇರೋದ್ ಎಪ್ಪತ್ತೈದೆ ಅದ್ರಲ್ಲಿ ಖಾಲಿ ಕರ್ನಾಟಕ ಎಪ್ಪತ್ತೈದು ಇಡೀ ಫುಲ್ ಇರವು ಅದ್ರಲ್ಲಿ ಹಿಂಗ್ ನಾಮಿನೇಷನ್ ನೀವು ಮಾಡೋ ಸಂಖ್ಯೆ ನಿಮ್ಗೆ ಎಷ್ಟೊಂದು ಇಪ್ಪತ್ ಇಪ್ಪತ್ತೈದು ಸಿಕ್ತವೆ ಖಾಲಿ ಬೇಕಲ್ಲ ಐದು ವರ್ಷದಲ್ಲಿ ಬಂದ್ರೆ ಹ್ಮ್ ಪೂರ್ಣ ಬಹುಮತ ಬಂದ್ರೆ ಹೌದು ಇನ್ನು ಎಷ್ಟ್ ಸಾಲ ಅವ್ರೆ ಅಲ್ಲಮ್ಮ ಐಶ್ವರ್ಯ ಮಹಾದೇವ್ ಇಲ್ವಾ ನಮ್ ಭವ್ಯ ನರಸಿಂಹಮೂರ್ತಿ ಇಲ್ವಾ ಏ ನಮ್ಮ ಅನ್ಕೋಬೇಡಿ ನೀವು ಕನ್ಫ್ಯೂಸ್ ಮಾಡ್ತಾರೆ ಕಾಂಗ್ರೆಸ್ ಇಂದ ಇಲ್ವಾ ಎಷ್ಟು ಜನ ಇಲ್ಲ ಲಿಸ್ಟ್ ಜಾಸ್ತಿ ಇದೆ ಹಾ ಇಷ್ಟು ಚೆನ್ನಾಗಿರ್ಬೇಕಾರೆ ನೋಡೋಣ ಉಮಾಶೇಖಂದು ಟಿಕೆಟ್ ಸಿಕ್ಕಿಲ್ಲ ಸಿಕ್ಕಿಲ್ಲ ತೇರ್ದಾಳದಲ್ಲಿ ಲೋಕಲ್ ಅಷ್ಟು ಟಿಕೆಟ್ ಸಿಕ್ಕಿದೆ ಫುಲ್ ಕಾರ್ಯಕರ್ತರು ಖುಷಿ ಆಗಿದ್ದಾರೆ ಅನ್ಸುತ್ತೆ ಈಗ ನೋಡೋಣ ಫೈಟ್ ಹೆಂಗ್ ಮಾಡ್ತಾರೆ ಅಂತ ಖುಷಿ ಎಲ್ಲವೂ ಸಹ ಮೇ ಹದ್ಮೂರವರೆಗೆ ನೆಕ್ಸ್ಟ್ ಕಂಟಿನ್ಯೂ ಆಗುತ್ತಾ ಇಲ್ಲ ಅನ್ನೋದು ಗೊತ್ತಾಗುತ್ತೆ ಗೊತ್ತಾಗುತ್ತೆ ಯಶ್ರೆ ತೇರ್ದಾಳ ವಿಧಾನಸಭಾ ಕ್ಷೇತ್ರ ಯಾರು ನಿಮ್ಮ ನೀವು ತೇರ್ದಾಳು ಆಗಿದ್ರೆ ತೇರ್ದಾಳ ಕ್ಷೇತ್ರದ ಶಾಸಕರು ಯಾರು ಆಗ್ಬೇಕು ಯಾವ ಪಕ್ಷ ಇಲ್ಲಿ ಗೆಲ್ಲುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ಅದರ ಜೊತೆಗೆ ಮುಂದಿನ ಸರ್ಕಾರ ಯಾವ ಸರ್ಕಾರ ಬರುತ್ತೆ ಯಾರು ಅಧಿಕಾರವನ್ನ ಮಾಡ್ತಾರೆ ಯಾರು ಸಿಎಂ ಆಗ್ತಾರೆ ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ಜೊತೆಗೆ ನಮ್ಮ ಕರ್ನಾಟಕ ಟಿವಿಯ ಕಳಕಳಿ ಯೋಗ್ಯರು ಗೋಟ್ ಹಾಕಿ ಅಯೋಗ್ಯರಿಗೆ ಓಟ್ ಹಾಕಬೇಡಿ ಮತ ದಾನ ಮಾಡಿ ಮತ ಮಾರಾಟ ಮಾಡಬೇಡಿ ಯಾವ ಜಾತಿ ನೋಡಬೇಡಿ ಧರ್ಮ ನೋಡಬೇಡಿ ಪಕ್ಷ ನೋಡಬೇಡಿ ಯಾರು ಕ್ಯಾಂಡಿಡೇಟ್ ಅಕಾರದಲ್ಲಿದ್ದಾರೆ ಅವ್ರಿಗೆ ಯಾರು ಯೋಗ್ಯತೆ ಇದೆ ಅವ್ರಿಗೆ ಗೋಟ್ ಹಾಕಿ ಅವನ ಹಣ ನೋಡಕ್ಕೋಗ್ಬೇಡಿ ಗುಣ ನೋಡಿ ಯೋಗ್ಯರನ್ನ ವಿಧಾನಸೌಧಕ್ಕೆ ಕಳಿಸಿ ಅಯೋಗ್ಯರು ಗೋಟ್ ಹಾಕ್ಬೇಡಿ ಸಮರ್ಥರು ಗೋಟ್ ಹಾಕಿ ಅಸಮರ್ಥರು ಗೋಟ್ ಹಾಕಬೇಡಿ ಯಾಕೆಂದ್ರೆ ವಿಧಾನಸೌಧದಲ್ಲಿ ಯೋಗ್ಯರು ಕುತ್ಕೋಬೇಕು ಅಯೋಗ್ಯರಲ್ಲ ಧನ್ಯವಾದ ಇದು ಕರ್ನಾಟಕ ಟಿವಿ, ವಿ ಕನ್ನಡಿಗರ ಧ್ವನಿ